ಓಕೆ ನಾನು ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ ಈಗ ಒಂದು 2 ತಿಂಗಳ ಹಿಂದೆ ನಿಮ್ಮನ್ನ ಜಸ್ಟ್ ಮಾತಾಡಿಸ್ದೆ ನನಗೆ ಅವತ್ತು ಇಂಟರ್ವ್ಯೂ ಮಾಡಬೇಕು ಅಂತಿತ್ತು ಏನಂತ ಮಾಡ್ತೀಯಾ ಬೇಡ ಸಿಚುಯೇಷನ್ ಸರಿಯಿಲ್ಲ ಟಿಕೆಟ್ ಅನೌನ್ಸ್ ಆಗಲಿ ನನಗೆ ನಾನೇ ಸುಮ್ಮನೆ ಅನ್ಕೊಂಡು ಹೋದೆ ಒಂದು ರೀತಿಯಲ್ಲಿ ಈ ಬಾರಿಯ ಚುನಾವಣೆ ಸ್ವರೂಪ ಇಲ್ಲ ನಾನು ಏನೋ ಒಂದು ಮಾಡಲೇಬೇಕು ಅಂತ ನಿಂತಿದ್ದಾರೆ ಸ್ವರೂಪಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ ಪ್ರೀತಂಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ ಹಾಸನ ಇಡೀ ರಾಜ್ಯ ಬೆರಗುಗಣ್ಣಿಂದ ನೋಡುವಷ್ಟು ಹೈ ವೋಲ್ಟೇಜ್ ಆಗಿ ಕೂತಿದೆ ಇಡೀ ಹಾಸನ ಕನಕಪುರ ಇರಬಹುದು ಚನ್ನಪಟ್ಟಣ ಇರಬಹುದು ಗೋಕಾಕ್ ಇರಬಹುದು ಬೆಳಗಾವಿ ಗ್ರಾಮೀಣ ಇರಬಹುದು ಹೀಗೆ ಒಂದಷ್ಟು ಪ್ರತಿಷ್ಠಿತ ಕ್ಷೇತ್ರಗಳಂದಾಗ ಹಾಸನ ಅಗ್ರಸ್ಥಾನಕ್ಕೆ ಬಂದು ನಿಂತುಕೊತಾ ಇದೆ ಬಿಕಾಸ್ ಆಫ್ ಸ್ವರೂಪ್ ಬಿಕಾಸ್ ಆಫ್ ಕುಮಾರ್ ಸ್ವಾಮಿ ಬಿಕಾಸ್ ಆಫ್ ಹೆಚ್ ಡಿ ದೇವೇಗೌಡರ ಫ್ಯಾಮಿಲಿ ಈ ಇಷ್ಟು ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಈಗ ಹೌದು ಸರ್ ಯಾಕಂದ್ರೆ ನಾನು ಇವತ್ತು ಬೇರೆ ಬೇರೆ ತಾಲೂಕಿಗೆ ಹೋದಾಗಲೂ ಕೂಡ ಅಲ್ಲಿನ ಏನು ಜನತೆ ನನ್ನ ಮೇಲೆ ಪ್ರೀತಿಯಿಂದ ಬಂದು ಮಾತಾಡಿಸಂತಿರ್ಬೋದು ಫೋಟೋ ತೆಕ್ಕೊಳ್ಳೋ ಮುಖಂದ್ರೆ ಸೆಲ್ಫಿ ತೆಕ್ಕೊಳ್ಳೋ ಮುಖಂದ್ರೆ ಭಾಳ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ರು ಮೊನ್ನೆನೂ ಕೂಡ ನಾನು ತಿಪ್ಟೂರಿಗೆ ಹೋಗಿದ್ದೆ ಬೆಂಗಳೂರಿಗೆ ಹೋಗಿದ್ದೆ ಆ ಸಂದರ್ಭ ಕೂಡ ಹಲವಾರು ಅಲ್ಲಿಂದ ಲೋಕಲ್ ಜನ ಬಂದು ನನ್ನ ಮಾತಾಡಿಸಿ ಹಾಸನಲ್ಲಿ ನಮಗೆ ರಿಲೇಟಿವ್ಸ್ ಇದ್ದಾರೆ ನಮಗೆ ಅಕ್ಕ ತಂಗಿರಿದ್ರೆ ಅಣ್ಣ ತಮ್ಮಂದಿರಿಂದ ಫೋನ್ ಮಾಡಿ ಸ್ವರೂಪ ಅವ್ರಿಗೆ ದಯಮಾಡಿ ವೋಟ್ ಮಾಡಿ ವೋಟ್ ಕೊಡಿ ನಿಮ್ಮೆಲ್ಲ ಅಕ್ಕಪಕ್ಕದವ್ರಿಗೆ ಹೇಳಿ ಅಂತ ಏನು ಪ್ರೀತಿ ವಿಶ್ವಾಸನ ತೋರಿಸಿದ್ರು ಆಗಲೇ ನನಗೆ ಗೊತ್ತಾಯ್ತು ಭಾಳ ಒಂದು ಜನತೆ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸನ ಇಟ್ಟು ಎಲ್ಲ ಮಾಧ್ಯಮ ಮುಖಾಂತರ ಎಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ ಸ್ವರೂಪ ಹಾಸನದ ಹೈ ವೋಲ್ಟೇಜ್ ಕ್ಷೇತ್ರ ಇರೋದ್ರಿಂದ ಅಂತ ಹಾಗಾಗಿ ನಾನು ಕೂಡ ಬಹಳ ಒಂದು ಸೀರಿಯಸ್ ಆಗಿ ತಗೊಂಡಿದ್ದೀನಿ ಚುನಾವಣೆನ ಈ ಚುನಾವಣೆ ನನಗೂ ಕೂಡ ಬಹಳ ಮುಖ್ಯ ಯಾಕೆಂದ್ರೆ ಇವತ್ತು ನಾನು ನಮ್ಮ ತಂದೆನ ಕಳ್ಕೊಂಡು ಚುನಾವಣೆ ಸೋತಿದ್ದೀವಿ ಹಾಗಾಗಿ ಈ ಬಾರಿ ಚುನಾವಣೆ ಗೆಲ್ಲಲೇಬೇಕು ಯಾಕೆಂದ್ರೆ ನಾನು ಕೂಡ ಏನೋ ಕನಸನ್ನ ಕಟ್ಕೊಂಡು ಬಂದಿರಂತದ್ದು ರಾಜಕಾರಣ ಮಾಡಬೇಕು ಜನರಿಗೆ ಸೇವೆ ಮಾಡಬೇಕು ಅಂತ ಹಾಗಾಗಿ ನನಗೆ ಖಂಡಿತವಾಗ್ಲೂ ನನಗೆ ಭರವಸೆ ಇದೆ ನನ್ನ ಹಾಸನ ಜನತೆ ನನ್ನ ಕೈ ಬಿಡಲ್ಲ ಅಂತ 100ಕ್ಕೆ 100 ಭರವಸೆ ಇದೆ